ಉಂಡು ಮನೆಗೆ ದ್ರೋಹ ಮಾಡೋದು ಅಂದರೆ ಇದೇ ಇರಬೇಕು ಫೋನ್ ಪೇ ಎಲ್ಲರೂ ಯೂಸ್ ಮಾಡ್ತಿರ್ತೀರಿ ಸಾಧ್ಯ ಆದರೆ ಈ ಮಾತು ಸತ್ಯ ಅನ್ನೋದಾದರೆ ಡಿಬೇಟ್ ಮುಗಿಯೋ ಟೈಮ್ಗೆ ಮುಗಿದ ಮೇಲೆ ಅನ್ಇನ್ಸ್ಟಾಲ್ ಮಾಡಿ ಈ ಥರ ಬಾಯ್ಕಟ್ಟು ಅಭಿಯಾನ ಶುರುವಾಗಿದೆ ಉಂಡು ಮನೆಗೆ ದ್ರೋಹ ಅಂತಿ ಶಿವು ಬಾಯ್ಕಟ್ಟು ಏನು ಕತೆ ಹೌದು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಖಾಸಗಿ ವಲಯದಲ್ಲಿ ಅನ್ನೋ ಮಸೂರೆ ತರಲಿ ಕೊಟ್ಟಿದ್ರು ಅದನ್ನು ಬಿಲ್ ಪಾಸ್ ಮಾಡೋಕೆ ಕೊಟ್ಟಿದ್ದರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ವಿರೋಧ ವ್ಯಕ್ತ ಆಯಿತು ಅದರಲ್ಲಿ ಮೋಹನ್ ದಾಸ್ ಪೈ ಕಿರಣ್ ಮಂಜುನಾಥ ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಫಸ್ಟ್ ಅದರಲ್ಲಿ ಏನು ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರೆಲ್ಲ ಒಂದು ಆಫೀಸ್ ಬಾಯ್ ಆಗೋ ಡ್ರೈವರ್ ಆಗೋ ಬಾರಲು ಅಲ್ಲಿ ಕೆಲಸ ಮಾಡ್ಕೊಂಡವ್ರೆ ಒಳ್ಳೊಳ್ಳೆ ಪೊಸಿಷನ್ ಬಂದಾಗ ಉತ್ತರ ಭಾರತೀಯರು ಬೇರೆ ಬೇರೆ ರಾಜ್ಯದವರೇ ಪಾರ್ಪತ್ಯ ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದೇನಪ್ಪ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರು ಸಿಗ್ಬೋದು ಐ ಟಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಇನ್ನು ಸಣ್ಣ ದಿನಗೂಲಿ ಟೈಪ್ ನಾವು ಮಾಡುವಂಥ ಕೆಲಸಗಳಲ್ಲಿ ಇನ್ನು ನಮ್ಮವರೇ ಇದ್ದಾರೆಲ್ಲ ಬಟ್ ಇಲ್ಲಿ ಐವತ್ತು ಪರ್ಸೆಂಟು ನಾನ್ ಮ್ಯಾನೇಜ್ಮೆಂಟು ಎಪ್ಪತ್ತೈದು ಪರ್ಸೆಂಟು ಮ್ಯಾನೇಜ್ ಫಿಫ್ಟಿ ಪರ್ಸೆಂಟ್ ಮ್ಯಾನೇಜ್ಮೆಂಟು ಸೆವೆಂಟಿ ಫೈವ್ ಪರ್ಸೆಂಟ್ ನಾನ್ ಮ್ಯಾನೇಜ್ಮೆಂಟ್ ಈ ಥರ ಒಂದಷ್ಟು ಡಿವೈಡ್ ಮಾಡ್ಕೊಂಡಿದ್ರು ಮೀಸಲಾತಿ ಕೊಡಬೇಕು ಕನ್ನಡಿಗರಿಗೆ ನಮ್ಮವ್ರಿಗು ಉದ್ಯೋಗ ಸಿಗ್ತಾಯಿಲ್ಲ ಅನ್ನೋ ದಿಸೆಯಲ್ಲಿ ಸಂತೋಷ್ ಲಾಡ್ ಒಂದಷ್ಟು ಮುತುವರ್ಜಿ ವಹಿಸಿ ಮುಂದಕ್ಕೆ ತಗೊಂಡು ಹೋಗಿದ್ರು ಭಾಳ ವಿರೋಧ ವ್ಯಕ್ತ ಆಯಿತು ಅದರಲ್ಲಿ ಫೋನ್ಪೇವು ಸಿ ಇ ಒ ಮಾತಾಡ್ತಾರೆ ಏನು ಹೇಳ್ತಾರೆ ಸಮೀರ್ ನಿಗಮ್ ಅಂತ ಅವ್ರೇನು ಹೇಳಿದರು ಪ್ಲೇ ಈಗ ಅಭಿಯಾನ ಶುರುವಾಗಿದೆ ಯಾವುದೇ ಕಾರಣಕ್ಕೂ ಫೋನ್ಪೇನ ಯೂಸ್ ಮಾಡಬೇಡಿ ಅಂತ ಅಷ್ಟಕ್ಕೂ ಆತ ಏನು ಹೇಳಿದ್ದು ಯಾರು ಫೋನ್ಪೇಯ ಸಿ ಇ ಒ ಸಮೀರ್ ನಿಗಮ್ ಏನು ಹೇಳಿದರು ಅಂದರೆ ಫೋನ್ಪೇ ಬಹುತೇಕ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸ್ತಿದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದೆ ನಮ್ಮ ತಂದೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ್ರು ದೇಶದ ಎಲ್ಲ ಕಡೆಯಲ್ಲೂ ಅವರು ಸೇವೆ ಸಲ್ಲಿಸಿದ್ದಾರೆ ದೇಶಕ್ಕಾಗಿ ದುಡಿದ ಮಗನಿಗೆ ಕೆಲಸ ಕೊಡೋದಿಲ್ವೇ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ ಸಮೀರ್ ಹೇಳಿದರೆ ಸಮೀರ್ ಬಾಯಿ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟು ಸಿ ಡಿ ಎಲ್ಲ ಕಡೆ ಅಂತಕ್ಕೆ ಬಂದಾಗ ನೂರು ಪರ್ಸೆಂಟು ಅಂತ ಒಂದಿದೆ ನೀವು ನಮಗೆ ಫೋನ್ಪೇನ ಮಾರ್ಬಿಟ್ಟು ಹೋಗ್ಬಿಡಿ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಸರ್ಕಾರ ಹೇಳ್ತಿಲ್ಲ ಅಲ್ವಾ ಓನರ್ ಅಂದರೆ ನೀವು ಡೈರೆಕ್ಟ್ರು ಮಾಡಿ ಮಾಡ್ಕೊಳ್ಳಿ ಅಂತ ಇಲ್ಲ ಅಟ್ಲೀಸ್ಟ್ ಒಂದಷ್ಟು ಜನ ಡಿಪಾರ್ಟ್ಮೆಂಟ್ ಹೆಡ್ಗಳಿದ್ದಾಗ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕನ್ನಡಿಗರನ್ನ ಕನ್ಸಿಡರ್ ಮಾಡಿ ಇನ್ನೊಂದಷ್ಟು ನಾನ್ ಮ್ಯಾನೇಜ್ಮೆಂಟ್ ಬಂದಾಗ ಒಂದು ಎಪ್ಪತ್ತೈದು ಪರ್ಸೆಂಟ್ ಕನ್ಸಿಡರ್ ಮಾಡಿ ಅಂತ ಕೇಳ್ತಿದೆ ಯಾಕೆಂದರೆ ಉದಾಹರಣೆಗೆ ತಮಿಳ್ನಾಡು ಯಾರೋ ಬಂದ ಇಲ್ಲಿ ಹೆಡ್ ಆಗಿದ್ದ ಅವ್ರ ಕಡೆ ಅವ್ರಿಗೆ ಕೆಲಸ ಕೊಡೋದು ನಮ್ಮವ್ರು ಬಂದಾಗ ಅವ್ರನ್ನ ಆಫೀಸ್ ಬಾಯೋ ಸಣ್ಣ ಪುಟ್ಟಕ್ಕೆ ಕೊಡೋದು ಒಳ್ಳೆಯ ಪೋಸ್ಟಿಂಗ್ಗಳಿಗೆಲ್ಲ ಅವ್ರವ್ರ ಭಾಷಿಕರನ್ನ ಮಾಡ್ಕೊಳ್ಳೋದು ಈ ಥರದ ರಾಜಕಾರಣ ನಡೀತಾ ಈ ಥರದ್ರಿಂದ ಕನ್ನಡಿಗರ ಅವಕಾಶ ಮಿಸ್ ಮಾಡ್ಕೊತಾ ಇದಾರೆ ಅನ್ನೋ ಕಾರಣಕ್ಕೆ ನಾವು ಮಾಡಲೇಬೇಕಾಗಿತ್ತು ಇದು ನಮ್ಮೂರು ನಾವು ತಮಿಳ್ನಾಡಲ್ಲಿ ಕನ್ನಡಿಗರ ಮಿಸ್ ಆತಿ ಕೊಡಿ ಅಂತ ಕೇಳ್ತಾ ಇಲ್ಲ ಆಂಧ್ರದಲ್ಲಿ ಕೊಡಿ ಅಂತ ಕೇಳ್ತಾ ಇಲ್ಲ ದೆಹಲಿಯಲ್ಲಿ ಕೊಡಿ ಅಂತ ಕೇಳ್ತಾ ಇಲ್ಲ ಯು ಪಿಲಿ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಹೋಗ್ಬಿಟ್ಟು ನಮ್ಮೂರಲ್ಲೇ ಕೆಲಸಗಳು ಜಾಸ್ತಿ ಉದ್ಯೋಗ ಇರಬೇಕಾದ್ರೆ ನಮಗಿಲ್ಲಿ ಕೆಲಸ ಸಿಗಲ್ಲ ಅಂದರೆ ನೀವು ಬೇರೆ ಭಾಷಿಕರು ಬಂದು ನಮ್ಮಲ್ಲೇ ನಮ್ಮನ್ನು ಅವಾಯ್ಡ್ ಮಾಡಿ ಬೇರೆಯವ್ರ ಕೆಲಸ ಕೊಡೋದಾರ ನಮ್ಮ ಊರಲ್ಲಿ ಕೆಲಸ ಸಿಗುತ್ತಾ ಈ ದಿಸೆಯಲ್ಲಿ ಫೋನ್ಪೇಯ ಅವರು ಈ ಥರ ಹೇಳಿದ ಹಿನ್ನೆಲೆ ಹಿಂಗಿಂಗೆ ಇಷ್ಟೆಲ್ಲ ಪ್ರಶ್ನೆ ಮಾಡಿದ ಇನ್ನೆಲೆ ಈಗ ಸಮೀರ್ಗೆ ಪ್ರಶ್ನೆಗಳನ್ನ ಹಾಕ್ತಾವ್ರೆ ಹೌದಪ್ಪ ಬಿಡು ಹಂಗಾರ ಬೇಡ ಬಾಯ್ ಕಟ್ ಫೋನ್ಪೇ ಅಂತ ನಮ್ಮೂರಲ್ಲಿ ಮಾತ್ರ ನಾವು ರಿಸರ್ವೇಶನ್ ಕೇಳ್ತಿದ್ದೀವಿ ಗುರು ಅಟ್ಲೀಸ್ಟ್ ನಮ್ಮೂರು ನಮ್ಮೂರು ನಮ್ಮವ್ರ ಭೂಮಿ ನಮ್ಮ ರಾಜ್ಯ ಒಂದು ನಿಮ್ಮಲ್ಲಿ ಇಪ್ಪತ್ತೈದು ಸಾವಿರ ಎಂಪ್ಲಾಯಿ ಅವರಲ್ವಾ ಐದು ಸಾವಿರ ಬೆಂಗಳೂರಿನಲ್ಲಿ ನಿಮ್ಮ ಫೋನ್ಪೇ ಎಂಪ್ಲಾಯ್ಗಳಿದ್ರೆ ಐದು ಸಾವಿರದಲ್ಲಿ ಅಟ್ಲೀಸ್ಟ್ ಎರಡೂವರೆ ಸಾವಿರ ಕನ್ನಡಿಗರಿಗೆ ಕೆಲಸ ಕೊಡಪ್ಪ ಇನ್ನೆರಡುವರೆ ಸಾವಿರ ಬೇರೆಯವರು ಕೊಡು ಡಿಪೆಂಡ್ ಆನ್ ದ ಡಿಪಾರ್ಟ್ಮೆಂಟ್ಸು ಅಲ್ವಾ ಅದನ್ನ ಕೇಳ್ತಾರದು ಕರ್ನಾಟಕದ ಭೂಮಿ ಎಲ್ಲ ಇಲ್ಲಿ ಮಾಡ್ಕೊಂಡು ಜನ ಫೋನ್ಪೇ ನಾವು ಯೂಸ್ ಮಾಡ್ತಿಲ್ವೇ ಎಲ್ಲ ಓಡೋಗ್ಬಿಟ್ರೆ ಅಂತ ಹೇಳ್ತಾರಪ್ಪ ನಾವು ಬೇರೆ ರಾಜ್ಯ ಖಾಲಿ ಹಂಗಾರೆ ಬೇಡ ನೀನು ಖಾಲಿ ಮಾಡ್ಕೊಂಡು ಹೋಗು ಫೋನ್ಪೇನೂ ಬೇಡ ನಮಗೆ ಅನ್ನೋದು ಆಟಿ ಎಸ್ ವಿಜಯ್ ಸರ್ ಸಿನಿಮಾ ಇಂಡಸ್ಟ್ರಿಲಿ ಭಾಳ ವರ್ಷ ನೀವು ಸಿನಿಮಾದು ವರದಿಗಾರಿಕೆನ್ ಮಾಡಿದಿರಿ ದೀರ್ಘಕಾಲದ ಜರ್ನಲಿಸಮು ಬೆಂಗಳೂರು ನೀವು ಬಂದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಈ ಥರ ವರ್ತನೆ ಬಗ್ಗೆ ತಾವೇನು ಹೇಳ್ತೀರಿ ಖಂಡಿತ ಸರ್ ಈ ಥರದ ಅಭಿಯಾನ ನಿಜವಾಗ್ಲೂ ಆಗಬೇಕಾದದ್ದು ಯಾಕಂದರೆ ಕನ್ನಡಿಗರಿಗೆ ಹಾಗೆ ನೋಡಿದ್ರೆ ನಾನು ಬಂದ ದಿನಗಳಲ್ಲಿ ಬೆಂಗಳೂರು ಇದ್ದಂಥ ರೀತಿ ಈಗ ಬದಲಾಗದ ಬದಲಾಗಿರುವಂಥ ರೀತಿ ಸಾಕಷ್ಟು ವ್ಯತ್ಯಾಸ ಇದೆ ಅಂದರೆ ನೋಡಿ ಅವಾಗೆಲ್ಲ ಯಾರೋ ಒಬ್ಬರು ಬಸ್ ಸ್ಟ್ಯಾಂಡಿಗೋ ಅಥವಾ ಮೆಜೆಸ್ಟಿಕಲ್ಲಿ ಇಳಿದ ತಕ್ಷಣ ಬರೀ ಪರಭಾಷಿಕರೇ ಕಾಣ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ನೋಡಿದ ತಕ್ಷಣ ಅಂದರೆ ಅತಿ ಹೆಚ್ಚು ಹೊರಗಿಂದ ಬಂದು ಇಲ್ಲಿ ಕೆಲಸ ಮಾಡುವಂಥದ್ದು ಸೊ ಕನ್ನಡಿಗರ ಒಂದು ಅದು ಆ್ಯಕ್ಚುಲಿ ಹೇಳು ಯಾವುದೇ ಯಾರೇ ಬರಲಿ ಈಗ ನೋಡಿ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನ ಹೆಂಗೆ ಅಂದರೆ ಇಲ್ಲಿನವರು ಅಥವಾ ಅದು ನಮ್ಮ ಕನ್ನಡಿಗರು ಬೇರೆ ಭಾಷೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ಬಿಡ್ತೀವಿ ನೀವು ಪಕ್ಕದ ತಮಿಳುನಾಡಲ್ಲಿ ಹೋಗಿ ನಾವು ಕನ್ನಡ ಮಾತಾಡಿದರೆ ಅವರು ತಮಿಳಲ್ಲಿ ಆನ್ಸರ್ ಕೊಡ್ತಾರೆ ಬಟ್ ಇಲ್ಲಿ ನಮ್ ಕನ್ನಡಿಗರ ಹಂಗಲ್ಲ ಬರ್ದೇ ಇದ್ರು ಬರ್ದೇ ಇದ್ರೂ ಅವ್ರೆ ಆಮೇಲೆ ತಮಿಳ್ನಾಡು ಕೇರಳ ಪಕ್ಕದ ಆಂಧ್ರ ಅಲ್ಲಿಯ ರಾಜ್ಯಗಳಲ್ಲಿ ನೀವು ಹೇಳ್ದಂಗೆ ಅಲ್ಲಿಯ ಸ್ಥಳೀಯರಿಗೆ ಹೆಚ್ಚು ಅವಕಾಶಗಳು ನಮ್ಮ ಕನ್ನಡಿಗರಿಗೆ ತುಂಬಾ ಕಡಿಮೆ ಅದರಲ್ಲೂ ಪೋಸ್ಟ್ ಏನಿದೆ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಯಾರು ಕನ್ನಡಿಗರು ಇಲ್ಲ ಅದು ನಮ್ಮ ಬೆಂಗಳೂರಿನಲ್ಲಾಗಿರ್ಬೋದು ಅಲ್ಲಿ ಬೇರೆ ರಾಜ್ಯಗಳಲ್ಲಾಗಿರ್ಬೋದು

ಇನ್ನು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಅವ್ ಲೆಕ್ಕರಬಾರ ಐ ಟಿ ಕಂಪ್ನಿ ಹೋದಾಗ್ಲೂ ಅದೇ ಅವಳಿ ಬೆಂಗಳೂರು ಬೆಸ್ಟ್ ಸೂಪರ್ ಸಿಟಿ ಎಲ್ರಿಗೂ ತಮಿಳುನಾಡುಗೂ ಬೇಕು ಆಂಧ್ರದವ್ರಿಗೂ ಬೇಕು ಯು ಪಿ ಅವ್ರಿಗೂ ಬೇಕು ಎಲ್ರಿಗೂ ಬೇಕು ನಾವೇನು ಮಣ್ ತಿನ್ಬೇಕಾ ನೀವೇನು ಹೇಳ್ತಾರೆ ವಿನಾಯಕ್ ಇವ್ರದ್ದು ಹೆಂಗ್ ಗೊತ್ತಾ ಸರ್ ಬೆಂಗಳೂರು ಬೆಳೀತಿರೋ ಸಿಟಿ ಬೆಳಿತಿದೆ ಸಾಕಷ್ಟು ಕೋಟಿ ಕೋಟಿ ಹಣ ಇದೆ ಸರ್ ಬೆಂಗಳೂರಲ್ಲಿ ಎಲ್ಲಾ ಕಂಪನಿಗಳ ಧ್ಯೇಯ ಒಂದೇ ನಾವು ಉದ್ದಾರ ಆಗ್ಬೇಕನ್ನೋದು ಯಾಕಂದ್ರೆ ಬೆಂಗಳೂರಲ್ಲಿ ಇರುವಂತ ಸೌಲಭ್ಯಗಳು ಬೇರೆ ಯಾವ ಸಿಟಿಯಲ್ಲಿ ಸಿಗಲ್ಲ ಸರ್ ನಿಮಗೆ ಜೈಪುರ ಹೋದ್ರು ಸಿಗಲ್ಲ ಪಕ್ಕ ತೆಲಂಗಾಣಕ್ಕೆ ಹೋದ್ರು ಸಿಗಲ್ಲ ಆಂಧ್ರ ಹೋದ್ರು ಸಿಗಲ್ಲ ಬಟ್ ಬೆಂಗಳೂರಲ್ಲಿ ಸಿಗುತ್ತೆ ನಿಮಗೆ ಬಟ್ ಇವರು ನಮ್ಮ ಜಲ ನಮ್ಮ ನೆಲ ಎಲ್ಲಾನೇ ಉಪಯೋಗಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಇದೇ ಒಂದು ಸಾಕಷ್ಟು ಚರ್ಚೆ ಆಗ್ತಿದೆ ಅಂದ್ರೆ ಫೋನ್ ಫೋನ್ ಪೇ ಪೇ ಈಗ ಹೇಳಿದ್ವಲ್ಲ ಇಷ್ಟೆಲ್ಲ ಬೇಡ ನಮ್ಗೆ ಮೀಸಲಾತಿ ಜಾರಿ ಮಾಡಬೇಡಿ ಅನ್ನೋದೇ ಆದ್ರೆ ಬೇಡ ನೀನ್ ಬೇಡಪ್ಪ ನಮಗೆ ಅಷ್ಟೇ ಬೇಡ ಹೋಗ್ಲಿ ಇದು ಒಳ್ಳೆ ಅಭಿಯಾನ ಇಪ್ಪತ್ತೈದು ಸಾವಿರ ಜನಕ್ಕೆ ಉದ್ಯೋಗಕ್ಕೆ ಇಲ್ಲಿ ಐದು ಸಾವಿರ ಅನ್ನೋದೇ ಆದ್ರೆ ಇಪ್ಪತ್ತೈದು ಸಾವಿರ ಉದ್ಯೋಗ ಕೊಟ್ಟವ್ರಂತವ್ರು ಗುರು ನೀವು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮೋರ್ ಕೆಲಸ ಕೊಡಿ ಅನ್ನೋ ಬಿಲ್ ನೀನು ಒಪ್ಪಲ್ಲ ತಿರಸ್ಕಾರ ಮಾಡ್ತೀನಿ ಅನ್ನೋದಾದ್ರೆ ಫೋನ್ ಪೇ ನಾವ್ಯಾಕೆ ತಿರಸ್ಕಾರ ಮಾಡಬಾರ್ದು ಮೀಸಲಾತಿ ಕೊಡೋದನ್ನ ಉದ್ಯೋಗ ಮೀಸಲು ಕೊಡೋದನ್ನ ವಿರೋಧ ಮಾಡ್ತೀನಿ ಅನ್ನೋದಾದ್ರೆ ನಮ್ ಫೋನ್ ಗಳಲ್ಲಿ ಯಾಕೆ ಇರ್ಬೇಕು ಗೂಗಲ್ ಪೇ ಐತಲ್ಲ ಅದನ್ನ ಬಳಸೋಣ ಇದೆ ನಿಜ ಒಂದು ದಿಟ್ಟ ಹೆಜ್ಜೆ ಸರ್ ಇದು ಇದು ತುಂಬಾ ದೊಡ್ಡ ಆಂದೋಲನ ತರದೇ ಆಗ್ಬೇಕು ಇದು ಆತು ಅಂದ್ರೆ ಕನ್ನಡಿಗರ ಎಷ್ಟು ಸ್ಟ್ರಾಂಗ್ ಅನ್ನೋದಾದ್ರೂ ಗೊತ್ತಾಗುತ್ತೆ ನಮ್ಮಲ್ಲಿ ಏನ್ ಗೊತ್ತಾ ನಮ್ಮವ್ರ ಕೇಳ್ಬಿಡ್ತಾರೆ ಈಗ ನಮ್ ಫಸ್ಟ್ ಅವಲ್ಲ ಅನ್ಇನ್ಸ್ಟಾಲ್ ಮಾಡುವ ಸರಿನಾ ಹೋಗ್ಲಿ ಇಲ್ಲಿ ಐತ್ರಪ್ಪ ನನ್ನಲ್ಲೂ ಐತೆ ಈಗ ಇಲ್ಲೇ ಬಂದಾಗ ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ಇದು ಬದ್ದಾಗಬೇಕಲ್ಲ ನಾಳೆ ಎಲ್ಲರ ಅಡ್ಡ ಸಿಕ್ತಾಗ್ಲೂ ನೀವು ಫೋನ್ ಪೇ ಯೂಸ್ ಮಾಡ್ತಾನ ಶಿವ ಅಂತ ನೀವು ಅದನ್ನ ಕೇಳಬಹುದು ನಾನು ಕೂಡ ಅದನ್ನ ಅನ್ಇನ್ಸ್ಟಾಲ್ ಮಾಡೋ ಪ್ರಕ್ರಿಯೆ ಚಾಲನೆ ಕೊಡ್ತಾ ಇದೀವಿ ಆಗ್ಲಿ ಇಲ್ಲಿಂದನೇ ಶುರು ಆಗ್ಲಿ ಕನ್ನಡಿಗರು ಏನ್ ಮಾಡ್ತಾ ಇದಾರೆ ಗೊತ್ತಾ ಏನ್ ಮಾಡ್ತಾರೆ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಸಿಂಗಲ್ ಸ್ಟಾರ್ ಕೊಡ್ತಾ ಇದಾರೆ ಸಿಂಗಲ್ ಸ್ಟಾರ್ ಕೊಟ್ಟು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ರೆ ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದೆ ಫೇಸ್ಬುಕ್ ಟ್ವಿಟರ್ ಅದು ಟ್ರೆಂಡ್ ಟ್ರೆಂಡ್ ಆಗ್ತಾಯಿದೆ ಈಗ ಹೌದಾ ಟ್ರೆಂಡ್ ಆಗ್ತಾ ಇದೆ ನೀವು ಸಿಂಗಲ್ ಸ್ಟೇ ಕೊಟ್ಟು ಕಂಪ್ನಿಗೆ ಬೆಳೆಸ್ಬೇಕು ಯಾಕೆ ಕೊಡ್ಬೇಕು ಒಟ್ಟಾರೆ ಸಮೀರ್ ನಿಗಮ್ಗೆ ಅವರು ಬಹಳ ದಿನಗಳಿಂದ ನಾವು ಇಷ್ಟು ಜನಗಳಿಗೆ ಕೆಲಸ ಕೊಟ್ಟಿವಿ ಅನ್ನೋ ಭ್ರಮೆಯಲ್ಲಿ ಇದಾರೆ ಬಟ್ ಆದ್ರೆ ಕನ್ನಡಿಗರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ ನಾವ್ ಯಾಕೆ ಕೊಡ್ಬೇಕು ಅನ್ನೋದು ಸರ್ ಅವರ ಅವ್ರ ಉಚ್ಚಾಟನ ಏನೋ ಗೊತ್ತಿಲ್ಲ ಈಗ ಏನ್ ಕನ್ನಡಿಗರು ತಗೊಂಡಿರೋ ನಿರ್ಧಾರ ಇದೆಯಲ್ಲ ಇದು ಜಾರ್ಖಂಡ್ ಅಲ್ಲಿ ನೋಡಿ ಎಪ್ಪತ್ತೈದು ಪರ್ಸೆಂಟ್ ಜಾರ್ಖಂಡ್ ನಲ್ಲಿ ಅಷ್ಟಿದೆ ಹ್ಮ್ ಹ್ಮ್ ಈ ಕನ್ನಡಿಗರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಿ ಸ್ವಾಮಿ ಒಂದು ಕೆಲಸ ಕೊಡಬೇಕಾದ ಅಟ್ಲೀಸ್ಟ್ ನಮ್ಮವರಿದ್ದಾಗ ಸ್ಕಿಲ್ಡ್ ಅವರೊಂದು ಇನ್ನೊಂದು ರೈಸ್ ಮಾಡಿದ್ರು ಮೋಹನ್ ದಾಸ್ ಪೈ ಹೆಗ್ರಿ ಒಪ್ಲೇ ಸ್ಕಿಲ್ಡ್ ನಮ್ಮವ್ರು ಮಾರ್ಲಮಿ ಹಬ್ಬಕ್ಕೆ ಒಂದು ವಾರ ಹೋಯ್ತಾರೆ ಗೌರಿ ಹಬ್ಬ ಗಣೇಶನ ಹಬ್ಬಕ್ಕೆ ಒಂದು ವಾರ ಹೋಯ್ತಾರೆ ದೀಪಾವಳಿ ಬಂದಾಗ ಒಂದು ವಾರ ಹೋಯ್ತಾರೆ ಸ್ವಲ್ಪ ಕೆಲಸ ಅಂತ ಬಂದಾಗ ನಮ್ಮಲ್ಲ ಆ ಸಮರ್ಥನೆಗಳವಲ್ಲ ಅವು ಬದಲಾಗಬೇಕು ನಮ್ಮಲ್ಲಿ ಅದು ಬದಲಾಗಬೇಕು ನಾವು ಎಲ್ಲ ಪೂರಾ ಹಬ್ಬ ಅವ್ರು ಹೇಳಿದ್ದೆಲ್ಲ ತಪ್ಪು ನಾವ್ ಹೇಳಿದ್ದೆ ಸರಿ ಅಂತಾರ ನಾವ್ ದಡ್ರಿ ಸರ್ ಇನ್ನೊಂದ್ ಹೆಂಗ್ ಗೊತ್ತಾ ಸರ್ ಅಲ್ಲಿ ರಿಯಾಲಿಟಿ ಅದೇ ಅಲ್ಲಾ ಕರೆಕ್ಟಾಗೆ ಹತ್ ಗಂಟೆಯಿಂದ ಐದ್ ಗಂಟೆ ಜಾಬು ಆ ಮತ್ತೆ ನೀಟಾಗಿರ್ಬೇಕು ಇವೆಲ್ಲಾ ಕಥೆಗಳ್ ಜಾಸ್ತಿ ಇರ್ತವೆ ಸರಿ ಇಲ್ಲಿ ಹೆಂಗ ಅವನು ಬದಲಾವಣೆ ಮಾಡ್ಕೋಬೇಕು ಕೆಲವೊಂದ್ ಟೈಮ್ ನಾವು ಆ್ಯಕ್ಚುಲಿ ಐಟಿ ಕಂಪನಿ ಏನಾಗುತ್ತೆ ಗೊತ್ತಾ ಒಬ್ಬ ಮ್ಯಾನೇಜರ್ ಒಬ್ಬ ಟೀಮ್ ಲೀಡರ್ ಒಬ್ಬ ಎಮ್ ಡಿನೋ ಅವ್ನ್ ಆಂಧ್ರದನೋ ತೆಲಂಗಾಣದನೋ ತಮಿಳ್ನಾಗಿದ್ರೆ ಅವ್ನ್ ಮತ್ತೆ ತನ್ನ ಕೈ ಕೈಯಲ್ಲಿ ತಂದ್ ಕೂಡ್ಸೋದ್ ಯಾರನ್ನ ಅದೇ ರಾಜ್ಯಾರ್ನ ಇಲ್ಲಿ ಕರ್ನಾಟಕ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟು ಹತ್ತು ಸರಿ ಹೋದ್ರು ಕೂಡ ಕೆಲಸ ಸಿಗಲ್ಲ ಸರ್ ಅಲ್ಲಿ ಆಕ್ಚುಲಿ ನನ್ನ ಫ್ರೆಂಡ್ಸ್ ಕೂಡ ಹೋಗಿದ್ರೆ ಈ ಸನ್ನಿವೇಶ ಅವರು ಸಕಸ್ಕರ ಎದುರಿಸಿದ್ದಾರೆ ಇದೆ ಕಾರಣ ಕೇಳ್ತಿದ್ದೀನಿ ನಾನು ಬಟ್ ಈ ಇದೇ ಕಾರಣಕ್ಕೆ ಮೀಸಲಾತಿ ಬೇಕಲ್ಲಿ ಬಟ್ ಆದ್ರೆ ಮೀಸಲಾತಿಯನ್ನ ಹೆಂಗೆ ತರ್ತಾರೆ ಹೆಂಗೆ ಜಾರಿ ತರ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ ಅಲ್ಲಿ ಭಾಷಾ ಸಮಸ್ಯೆ ಅಡ್ಡ ಬರುತ್ತೆ ಅಂತ ಹೇಳ್ತಾರೆ ಅವರು ಸರ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಭಾಷಾ ಸಮಸ್ಯೆ ಅಡ್ಡ ಬರಲ್ಲ ಸರ್ ಅಲ್ಲಿ ಅಲ್ಲ ಇಲ್ಲಿ ನಮ್ಮ ಕನ್ನಡಿಗರು ಬೇರೆ ಭಾಷೆನೇ ಮಾತಾಡಲ್ಲ ಅನ್ನೋ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಅತಿ ಒಳ್ಳೆಯ ಯೂನಿವರ್ಸಿಟಿಗಳು ಕಾಲೇಜುಗಳು ಕರ್ನಾಟಕದಲ್ಲಿ ನಮ್ಮವರು ದೂರ ಅಲ್ಲ ದೂರ ಒಂದಷ್ಟು ಫಿನಾನ್ಸ್ ಲೆಕ್ಕಾಚಾರ ಎಲ್ಲವೂ ಇರುತ್ತೆ ಬರೀ ಒಂದೇ ಕಾರಣ ಅಂತಲ್ಲ ಒಂದಷ್ಟು ನಮ್ಮಲ್ಲೂ ವ್ಯತ್ಯಾಸ ಆಗ್ಬೇಕು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಒಂದಷ್ಟು ಸಾಧ್ಯತೆ ಕೊಡಬೇಕು ಕೌಶಲ್ಯ ಅಭಿವೃದ್ಧಿ ಇವೆಲ್ಲ ಮಾಡ್ಬೇಕಲ್ಲ ಬಿಲ್ ಅಲ್ಲಿ ಇದೆ ಸರ್ ಎಲ್ಲವೂ ಬಿಲ್ಲಲ್ಲಿ ಇದೆ ಜಾರಿ ಅಷ್ಟೇ ಧೈರ್ಯ ಮಾಡ್ಬೇಕು ಧೈರ್ಯ ತೋರಿದ್ರು ಸಂತೋಷ್ ಲಾಡು ಒಂದಷ್ಟು ಜನ ಧೈರ್ಯ ಗೆಟ್ರು ಎಡ್ವರ್ಟ್ ಆಗಿದೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಯಾವತ್ತು ಆಫ್ ಹೇಳಿದ್ದೆ ಬಟ್ ಪೆಂಡಿಂಗ್ ಹಿಡ್ಕತೀನಿ ಅದನ್ನು ವಾಪಸ್ ಇಟ್ಕೊತೀನಿ ಇಲ್ಲ ಅದನ್ನು ಜಾರಿ ಮಾಡಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗಲಿ ಉದ್ಯೋಗ ಮೀಸಲಾತಿ ಬೇಕೇ ಬೇಕು ಆ್ಯಂಡ್ ಫೈನಲ್ ಏನು ಹೇಳ್ತೀರಿ ಸರ್ ಅದೇ ಫೋನ್ಪೇ ಅಭಿಯಾನ ಇದೆಯಲ್ಲ ಇದು ಸ್ಟ್ರಾಂಗ್ ಆಗಬೇಕು ಸರ್ ನನ್ನದು ಒಂದು ವಾರದಲ್ಲಿ ರಿಸಲ್ಟ್ ಬಂತಂದರೆ ಮನುಷ್ಯ ಸಮಿ ನಿಗಮ್ ಏನಾದರೂ ಬ್ಯಾನು ಬಾನೋ ಇವಲಾಯ್ತೋ ಅದೆಲ್ಲ ಆಗಲಿಲ್ಲ ಅಂದ್ರೆ ಸರ್ಕಾರ ಬ್ಯಾನ್ ಮಾಡಿದಾಗ ಜನ ಟಿಕ್ ಟಾಕ್ ಬಲ್ಸರ್ ನಿಲ್ಸಿದ್ರೇನೋ ಏನೋ ಬ್ಯಾನ್ ಆಯ್ತು ಅವಕಾಶ ಅಂದ್ರೆ ಬೇಕಾದಷ್ಟು ಇದಲ್ಲ ಸಮೀರ್ ಹೇಳಿಕೆಗಳು ಅಂದಾಗ ಅತನ ಒಂದು ಪರಿಜ್ಞಾನ ಇರಬೇಕಾಯಿತು ಅವನು ನಾನು ನನ್ನ ಮಗ ಅಂತ ಹೇಳ್ತಾನೆ ಕನಿಷ್ಠ ನಾಲೇಡ್ಜಿ ಅಂತ ಅಂದ್ರೆ ಬಾಯಿ ಮುಚ್ಚಕೊಂಡು ಕೂತಿರ್ತಿದ್ದ ಅಂದ್ರೆ ಯಾಕಪ್ಪ ಇದ್ರು ಆಣೆ ಬರ ಹೌದು ಅವ್ನಾರು ಹೇಳ್ಕೊಂಡು ಕೂತಿದ್ರೇನೋ ಕಮೆಂಟ್ ಹಾಕೋ ಕಾಮೆಂಟ್ ಹಾಕ್ಬೋರು ಕಮೆಂಟ್ ಹಾಕಬೋರು ಅಂತ ಇಲ್ಲ ಅವ್ನೇನಾಗ ಕತ್ತಿ ದಬ್ತಾ ಇದ್ದಾರೆ ಕರ್ನಾಟಕದಿಂದ ಆಚೆಗೆ ಹೌದು ಇಲ್ವಲ್ಲ ಓಲಿ ಕೋಲ್ ಕೊಟ್ಟು ಒಡ್ಸ್ಕೊಳ್ಳೋದು ಅಂತಂದು ಇದೇ ಇರಬೇಕು ಸುಮ್ಮನೆ ಇದ್ದಿದ್ರೆ ಆಗೋದು ಇರ್ನಾರದೆ ಇರುವೆ ಬಿಟ್ಕೊಂಡಂಥ ಸಮಯ ಬೈ ಫೋನ್ಪೇ ಬಾಯ್ ಅಭಿಯಾನ ನಡೀತಾ ಇದೆ ಇದರ ಬಿಸಿ ನಿಮಗೆ ತಟ್ಟಿರುತ್ತೆ ಅಂತ ಗೊತ್ತಿಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೊಡೆತ ಸಣ್ಣದಾದರೆ ಗೊತ್ತಾಗಲ್ಲ ಬಟ್ ದೊಡ್ಡ ಹೊಡ್ತಾ ಕೊಡೋಕ್ಕೆ ಕನ್ನಡಿಗರು ರೆಡಿ ಆಗಬೇಕು ಅಂತ ಕೇಳ್ತಾ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿ ಅನ್ನೋ ಅಭಿಯಾನದಲ್ಲಿ ಕೈ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಈಗ ಕುಡಿಬೇಕಾರೆ ಗೂಗಲ್ ಪೇ ಮಾಡಿ